ಹೇಗಾಯ್ ಸಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಎಲ್ಲ ಪರೀಕ್ಷೆಗಳ ಜಿ ಕೆ ಪತ್ರಿಕಾ ಸರಣಿಯ ಎರಡನೇ ವಿಡಿಯೋ ಇದು ಆ್ಯಂಡ್ ಈ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸರಣಿ ಹೇಗೆ ಬರುತ್ತೆ ಅಂದರೆ ಒಂದು ವಾರ ಒಂದು ಸಬ್ಜೆಕ್ಟ್ ಫುಲ್ ಬರುತ್ತೆ ಅಂದರೆ ಸೋಮವಾರದಿಂದ ಭಾನುವಾರದವರೆಗೆ ಒಂದು ಸಬ್ಜೆಕ್ಟ್ ಫುಲ್ ಬರುತ್ತೆ ನೆಕ್ಸ್ಟ್ ವೀಕ್ನಲ್ಲಿ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ ಸೊ ಈ ರೀತಿಯಾಗಿ ಮಾಡಿದಾಗ ಒಂದು ಮಂತ್ ಒಳಗೆ ನಾಲ್ಕು ಸಬ್ಜೆಕ್ಟ್ಗಳು ಕೂಡ ಒಂದು ತರ್ಟಿ ಪರ್ಸೆಂಟ್ ಮುಗಿಯುತ್ತೆ ಇದೇ ಥರ ಎರಡರಿಂದ ಎರಡೂವರೆ ತಿಂಗಳೊಳಗೆ ಸಿಲೆಬಸ್ನ ಕವರ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಹಿಸ್ಟರಿ ಇದರ ಎರಡನೇ ಚಾಪ್ಟರ್ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂದರೆ ಇಷ್ಟರಲ್ಲಿ ನಾವು ಅತ್ಯಂತ ಪ್ರಾಮುಖ್ಯತೆ ಇರುವ ಚಾಪ್ಟರ್ಸ್ಗಳನ್ನು ಮಾತ್ರ ಮಾಡ್ತಿದ್ದೀವಿ ಮೊದಲಿಗೆ ಹರಪ್ಪ ಮಾಡಿದ್ವಿ ಸೊ ಎರಡನೇ ಚಾಪ್ಟರ್ ಇವತ್ತು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮನೆಯಲ್ಲೇ ಕೂತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ರೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಮೊದಲಿಗೆ ಈ ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಹೊಸ ಧರ್ಮಗಳು ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಇದಕ್ಕಿಂತ ಹಿಂದೆ ಇದ್ದದ್ದು ವೈದಿಕ ಧರ್ಮ ಅದನ್ನು ಬಿಟ್ಟು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಏನಕ್ಕೆ ಫೇಮಸ್ ಆಯಿತು ಅಥವಾ ಜನರು ಇದರಿಂದ ಏನಕ್ಕೆ ಬಂದರು ಅಂದರೆ ಫಸ್ಟ್ ಆಫ್ ಆಲ್ ನೋಡಿ ವಿಶ್ವದ ಚರಿತ್ರೆಯಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನ ಹೊಸ ಧರ್ಮಗಳ ಅಂದರೆ ಆ ಹೊಸ ಧರ್ಮಗಳು ಉದಯಿಸಿದ ಕಾಲ ಅದು ಏನಕ್ಕೆ ಅಂದರೆ ವೈದಿಕ ಧರ್ಮ ಸೊ ಈ ವೈದಿಕ ಧರ್ಮದಲ್ಲಿ ಅನೇಕ ವ್ರತಾಚರಣೆಗಳು ಯಜ್ಞಯಾಗಗಳಿಂದ ಈ ಧರ್ಮ ಕೂಡಿತ್ತು ಅದು ಜನಸಾಮಾನ್ಯರಿಗೆ ಕಷ್ಟ ಆಗ್ತಿತ್ತು ಆ್ಯಂಡ್ ಇದರಲ್ಲಿ ಅತಿಯಾದ ಜಾತಿ ವ್ಯವಸ್ಥೆ ಇತ್ತು ಈ ಧರ್ಮವನ್ನು ಅಂದರೆ ವೈದಿಕ ಧರ್ಮವನ್ನು ಕೇವಲ ಸಂಸ್ಕೃತದಲ್ಲಿ ಮಾತ್ರ ಬೋಧನೆ ಮಾಡಲಾಗ್ತಿತ್ತು ಅದು ಎಲ್ರಿಗೂ ಕೂಡ ಅರ್ಥ ಆಗಲಿ ಆಗ್ತಿರಲಿಲ್ಲ ಸೊ ಈ ಕಾರಣಕ್ಕೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎಂಬ ಹೊಸ ಮತಗಳ ಉದಯ ಸ್ಟಾರ್ಟ್ ಆಯಿತು ಜನ ಈ ಕಡೆ ಬರೋಕ್ಕೆ ಶುರು ಮಾಡಿದ್ರು ಹೊಸ ಧರ್ಮಗಳಲ್ಲಿ ಉದಯವಾದಂತಹ ಎರಡು ಪ್ರಮುಖ ಧರ್ಮಗಳು ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದರೂ ಕೂಡ ಇದರ ಮೇಲೆ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಐದರ್ ಜೈನ ಧರ್ಮ ಆರ್ ಬೌದ್ಧ ಧರ್ಮ ಇವೆರಡರ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಇರುತ್ತೆ ಸೊ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ಜೈನ ಧರ್ಮ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಪಾಯಿಂಟ್ಸನ್ನು ಮಾತ್ರ ಡಿಸ್ಕಸ್ ಮಾಡೋಣ ಸೊ ಡೈರೆಕ್ಟಾಗಿ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ತ ನಾಲ್ಕು ಜನ ಇರ್ತಾರೆ ಅದರಲ್ಲಿ ಮೊದಲನೇ ತೀರ್ಥಂಕರ ಆದಿನಾಥ ಅವರ ಇನ್ನೊಂದು ಹೆಸರು ಋಷಭನಾಥ ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ತ ನಾಲ್ಕನೇ ತೀರ್ಥಂಕರ ವರ್ಧಮಾನ ಮಹಾವೀರ ದೆನ್ ಜೈನ ಧರ್ಮದ ಲಾಂಛನ ಯಾವುದು ಎತ್ತು ಇದು ಬೇಸಿಕ್ ಜೈನ ಧರ್ಮದ ಬೇಸಿಕ್ ಇದು ಟೋಟಲ್ಲು ಇಪ್ಪತ್ನಾಲ್ಕು ತೀರ್ಥಂಕರರು ಮೊದಲನೆಯವನು ಆದಿನಾಥ ಅಥವಾ ಋಷಭನಾಥ ಇಪ್ಪತ್ತ್ಮೂರು ಪಾರ್ಶ್ವನಾಥ ಇಪ್ಪತ್ತ್ನಾಲ್ಕನೇವರು ವರ್ಧಮಾನ ಮಹಾವೀರ ಇವರ ಧರ್ಮದ ಲಾಂಛನ ಎತ್ತು ಜೈನ ಧರ್ಮದಲ್ಲಿ ನಾವು ಓದಬೇಕಾಗಿರುವಂತಹ ಪ್ರಮುಖ ವ್ಯಕ್ತಿ ಯಾರು ಅಂದರೆ ವರ್ಧಮಾನ ಮಹಾವೀರ ಇವ್ರ ಬಗ್ಗೆ ಪ್ರಶ್ನೆ ಕೇಳುವಂತಹ ಚಾನ್ಸಸ್ ತುಂಬ ಇರುತ್ತೆ ಇವರ ಮೂಲ ಹೆಸರು ವರ್ಧಮಾನ ಸಾರಿ ಸ್ಪೆಲಿಂಗ್ ತಪ್ಪಾಗಿದೆ ಜನ್ಮ ಚೈತ್ರ ಶುಕ್ಲ ದಿನ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತು ಇವರ ಜನ್ಮಸ್ಥಳ ಬಿಹಾರ್ ರಾಜ್ಯದ ಕುಂಡಲಪುರ ಅಥವಾ ಕುಂಡಲ ಗ್ರಾಮ ಇವರ ತಂದೆ ತಾಯಿ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಇವರು ಹದಿನೆಂಟನೇ ವಯಸ್ಸಿನಲ್ಲಿ ಯಶೋಧಾರನ್ನು ಮದುವೆ ಆಗ್ತಾರೆ ಇವರ ಮಗಳು ಅನೋಜ್ಞ ಅಥವಾ ಅನೋಜ್ಞ ಅಥವಾ ಪ್ರಿಯದರ್ಶಿನಿ ಅಂತ ಕರೀತಾರೆ ಸೊ ಇಷ್ಟು ವರ್ಧಮಾನ ಮಹಾವೀರರ ಬೇಸಿಕ್ ಮಾಹಿತಿ ವರ್ಧಮಾನ ಮಹಾವೀರ ಸುಮಾರು ಹನ್ನೆರಡು ವರ್ಷಗಳವರೆಗೆ ಕಠೋರ ತಪಸ್ಸನ್ನು ಆಚರಿಸ್ತಾರೆ ನಂತರ ಕೊನೆಗೆ ಹದಿಮೂರನೇ ವರ್ಷದಲ್ಲಿ ರುಜುಪಾಲಕ ನದಿ ತೀರದ ಜೃಂಬಕ ಗ್ರಾಮದಲ್ಲಿ ಒಂದು ಶುಭ ದಿನದಂದು ಅವರಿಗೆ ಜ್ಞಾನೋದಯ ಆಗುತ್ತೆ ಸೊ ಮಹಾವೀರನ ಅನುಯಾಯಿಗಳು ಜೈನರು ಅಂತ ಕರಿತೀವಿ ನಾವು ಆ್ಯಂಡ್ ಬಿಂದು ಸಾರ ಮತ್ತು ಅವನ ಮಗ ಅಜಾತಶತ್ರು ಇವರು ಜೈನ ಧರ್ಮಕ್ಕೆ ಆಶ್ರಯವನ್ನು ನೀಡ್ತಾರೆ ಸೊ ಮತ್ತೊಮ್ಮೆ ನೋಡಿ ವರ್ಧಮಾನ ಮಹಾವೀರರು ಸುಮಾರು ಹನ್ನೆರಡು ವರ್ಷ ತಪಸ್ ಮಾಡ್ತಾರೆ ಅವರಿಗೆ ಹದಿಮೂರನೇ ವರ್ಷ ರುಜುಪಾಲಕ ನದಿ ತೀರದ ಜೃಂಬಕ ಗ್ರಾಮದಲ್ಲಿ ಜ್ಞಾನೋದಯ ಆಗುತ್ತೆ ಮಹಾವೀರರ ಅನುಯಾಯಿಗಳನ್ನು ಏನಂತ ಕರಿತೀವಿ ಜೈನರು ಅಂತ ಕರಿತೀವಿ ಆ್ಯಂಡ್ ಜೈನ ಧರ್ಮಕ್ಕೆ ಆಶ್ರಯ ಕೊಟ್ಟಂಥವರು ಬಿಂದು ಸಾರ ಮತ್ತು ಅವನ ಮಗ ಅಜಾತಶತ್ರು ಮಹಾವೀರರು ಸಂಸಾರವನ್ನು ತ್ಯಜಿಸಿದ ವಯಸ್ಸು ಯಾವುದು ಅಂದರೆ ಮೂವತ್ತನೇ ವರ್ಷ ಮಹಾವೀರ ಮರಣ ಹೊಂದಿದ ಸ್ಥಳ ಪಾವ ಯಾವಾಗ ಕ್ರಿಸ್ತಪೂರ್ವ ಐನೂರ ಇಪ್ಪತ್ತೇಳರಂದು ಜೈನ ಧರ್ಮದ ಸ್ತ್ರೀ ಸದಸ್ಯ ಗುಂಪುಗಳನ್ನು ಸರ್ಮಿಣಿ ಮತ್ತು ಸರವಿಕರ ಅಂತ ಕರೀತಾರೆ ಜೈನ ಸಂಘದ ನಾಲ್ಕು ವಿಧಿಗಳು ಯಾವುದು ಸನ್ಯಾಸಿಗಳು ಸನ್ಯಾಸಿನಿಯರು ಶ್ರಾವಕರು ಶ್ರಾವಕೀಯರು ಸೊ ಇಷ್ಟು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರುವ ಪಾಯಿಂಟ್ಸ್ಗಳು ಮಾತ್ರ ಅದನ್ನು ಮಾತ್ರ ಡಿಸ್ಕಸ್ ಮಾಡೋಣ ಸೊ ಮಹಾವೀರ ಸಂಸಾರವನ್ನು ಬಿಟ್ಟು ಬಂದಂತಹ ಏಜ್ ಯಾವುದು ಮೂವತ್ತನೇ ವರ್ಷ ಇವರು ಮರಣ ಅಂತಾರೆ ಪಾವದಲ್ಲಿ ಯಾವಾಗ ಕ್ರಿಸ್ತಪೂರ್ವ ಇನ್ನೂರ ಇಪ್ಪತ್ತ ಏಳರಲ್ಲಿ ಜೈನ ಧರ್ಮದ ಸ್ತ್ರೀ ಸದಸ್ಯ ಗುಂಪುಗಳು ಸರ್ಮಿಣಿ ಮತ್ತು ಸರವಿಕರ ಜೈನ ಸಂಘದ ನಾಲ್ಕು ವಿಧಿಗಳು ಯಾವುದು ಅಂದರೆ ಮೊದಲನೇದು ಸನ್ಯಾಸಿಗಳು ಸನ್ಯಾಸಿನಿಯರು ಶ್ರಾವಕರು ಶ್ರಾವಕೀಯರು ಜೈನ ಧರ್ಮದ ತತ್ವಗಳು ಅಂದರೆ ಜೈನ ಧರ್ಮ ಯಾವ ತತ್ವದ ಅಡಿಯಲ್ಲಿ ನಿಂತಿದೆ ಅಂತ ಮೊದಲನೇದು ಅಹಿಂಸೆ ಎರಡನೇದು ಸತ್ಯವನ್ನೇ ನುಡಿಯುವುದು ಮೂರನೇದು ಶ್ರಮವಿಲ್ಲದ ಪ್ರತಿಫಲವನ್ನು ನಿರಾಕರಿಸುವುದು ಐ ನಾಲ್ಕನೇದು ಸಂಪತ್ತನ್ನು ಅತಿಯಾಗಿ ಶೇಖರಿಸದಿರುವುದು ಐದನೇದು ಬ್ರಹ್ಮಚಾರ್ಯ ಸೊ ಇದರಲ್ಲಿ ಮೊದಲ ನಾಲ್ಕು ತತ್ವಗಳನ್ನು ಪಾರ್ಶ್ವನಾಥನವರು ಕೊಟ್ಟರೆ ಐದನೇ ತತ್ವವನ್ನು ಮಹಾವೀರ ಪ್ರತಿಪಾದನೆ ಮಾಡ್ತಾರೆ ಜೈನ ಧರ್ಮದ ತ್ರಿರತ್ನಗಳು ಸೊ ಯಾರ್ಯಾರು ಹೊಸ್ತಾಗಿ ನೋಟ್ಸ್ ಮಾಡ್ಕೊಳ್ತಿದ್ದೀರಾ ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕಿಂತ ಮುಂಚೆ ಓದಿರೋರಿದ್ದರೆ ನಿಮ್ಗೊಂದು ರಿವಿಷನ್ ಆಗುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಎಷ್ಟು ಸಲ ನೋಡಿದ್ರು ಎಷ್ಟು ಸಲ ಓದಿದ್ರು ಮತ್ತೆ ಮತ್ತೆ ಕೂಡ ಯಾವುದೇ ರೀತಿಯ ಇಲ್ಲ ನಿಮಗೆ ಮತ್ತೆ ರಿವಿಷನ್ ಆಗುತ್ತೆ ಅಷ್ಟೆ ಜೈನ ಧರ್ಮದ ತ್ರಿರತ್ನಗಳು ಯಾವ್ಯಾವು ಅಂದರೆ ಮೊದಲನೇದು ಸಮ್ಯಕ್ ಜ್ಞಾನ ಎರಡನೇದು ಸಮ್ಯಕ್ ಚಾರಿತ್ರ್ಯ ಮೂರನೇದು ಸಮ್ಯಕ್ ಶ್ರದ್ಧೆ ಈ ಮೂರು ಕೂಡ ಜೈನ ಧರ್ಮದ ತ್ರಿರತ್ನಗಳು ನೆಕ್ಸ್ಟ್ ಇದ್ರ ಮೇಲೆ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದರೆ ಜೈನ ಧರ್ಮದ ಪಂಥಗಳು ಯಾವುದು ಅಂತ ಎರಡು ಪಂಥ ಇದೆ ಶ್ವೇತಾಂಬರರು ದಿಗಂಬರರು ಅಂತ ಶ್ವೇತಾಂಬರರು ಬಿಳಿಯ ಬಟ್ಟೆಯನ್ನು ಧರಿಸುವವರು ಇವರು ಪಾರ್ಶ್ವನಾಥನ ಅನುಯಾಯಿಗಳು ದಿಗಂಬರರು ಬಟ್ಟೆ ಧರಿಸದೇ ಇರುವವರು ಇವರು ಮಹಾವೀರನ ಅನುಯಾಯಿಗಳು ಸೊ ದಿಗಂ ಶ್ವೇತಾಂಬರರು ಮತ್ತು ದಿಗಂಬರರು ಶ್ವೇತಾಂಬರರು ಬಿಳಿ ಬಟ್ಟೆ ದಿಗಂಬರರು ಬಟ್ಟೆಯನ್ನು ಧರಿಸಲ್ಲ ಜೈನ ಧರ್ಮದ ಅಧಿವೇಶನಗಳು ಅಥವಾ ಸಭೆಗಳು ಒಟ್ಟು ಎರಡು ಸಭೆಗಳು ನಡೆಯುತ್ತೆ ಮೊದಲ ಸಭೆ ಯಾವಾಗ ನಡೆಯುತ್ತೆ ಅಂದರೆ ಕ್ರಿಸ್ತಪೂರ್ವ ಮುನ್ನೂರಲ್ಲಿ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಪಾಟಲಿಪುತ್ರದಲ್ಲಿ ಆ್ಯಂಡ್ ಇದರ ಅಧ್ಯಕ್ಷತೆ ಸ್ಥೂಲ ಭದ್ರ ವಹಿಸಿರ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಹನ್ನೆರಡು ಗ್ರಂಥಗಳನ್ನು ರಚನೆ ಮಾಡ್ತಾರೆ ಮೊದಲ ಸಭೆಯಲ್ಲಿ ದೆನ್ ಎರಡನೇ ಸಭೆ ಕ್ರಿಸ್ತಶಕ ಐನೂರ ಹನ್ನೆರಡರಲ್ಲಿ ನಡೆಯುತ್ತೆ ವಲ್ಲಭಿ ನಗರದಲ್ಲಿ ನಡೆಯುತ್ತೆ ಆ್ಯಂಡ್ ದೇವರ್ದಿ ಶ್ರವಣ ಅವರ ಅಧ್ಯಕ್ಷತೆ ಇಲ್ಲೇನಾಗುತ್ತೆ ಅಂದರೆ ಅರ್ಧಮಾಗಧಿ ಭಾಷೆಯಲ್ಲಿ ಗ್ರಂಥಗಳನ್ನು ತರ್ತಾರೆ ಸೊ ಜೈನ ಧರ್ಮ ಆಯಿತು ಇವಾಗ ಬೌದ್ಧ ಧರ್ಮ ಕ್ರಿಸ್ತಪೂರ್ವ ಐನೂರ ಅರವತ್ತೇಳರಿಂದ ನಾನ್ನೂರ ಎಂಬತ್ತ ಏಳು ಬೌದ್ಧ ಧರ್ಮದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರುವಂತಹ ವ್ಯಕ್ತಿ ಯಾರು ಅಂದರೆ ಗೌತಮ ಬುದ್ಧ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ ಅಥವಾ ಗೌತಮ ಇವರ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಬುದ್ಧನ ಮಲತಾಯಿ ಯಾರು ಅಂದರೆ ಮಹಾಪ್ರಜಾಪತಿ ಗೌತಮಿ ಇವರ ಹೆಂಡತಿ ಯಶೋಧರ ಬುದ್ಧನ ಮಗ ರಾಹುಲ ಬುದ್ಧ ಪರಿತ್ಯಾಗ ಮಾಡಿದ್ದಾಗ ಅವನ ವಯಸ್ಸೆಷ್ಟು ಅಂದರೆ ಇಪ್ಪತ್ತ ಒಂಬತ್ತನೇ ವರ್ಷ ಸೊ ಬುದ್ಧನ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಇನ್ನಷ್ಟು ಮಾಹಿತಿ ಬುದ್ಧನು ತಪಸ್ಸು ಮಾಡಿದ ಸ್ಥಳದ ಹೆಸರು ಬೋಧ್ಗಯ ಅಥವಾ ಬೋಧಗಯ ಅಂತ ಕರೀತಾರೆ ಸೊ ಶಾರ್ಟ್ ಫಾರ್ಮಲ್ಲಿ ಬೋಧ್ಗಯ ಅಂತ ಕರೀತಾರೆ ಹಿಂದಿಲಿ ಬುದ್ಧನು ಜಿಂಕೆ ವನದಲ್ಲಿ ಮೊದಲ ಐದು ಜನರಿಗೆ ಧರ್ಮ ಬೋಧನೆ ಮಾಡ್ತಾನೆ ಈ ಘಟನೆಗೆ ಹೆಸರೇನೆಂದರೆ ಧರ್ಮಚಕ್ರ ಪರಿವರ್ತನೆ ಅಂತ ದೆನ್ ಬುದ್ಧ ಉಪದೇಶ ಮಾಡಿದ ಭಾಷೆ ಪಾಲಿ ಭಾಷೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬುದ್ಧನ ಗ್ರಂಥವನ್ನು ಚೀನೀ ಭಾಷೆಗೆ ಭಾಷಾಂತರ ಮಾಡಿದವರು ಕಶ್ಯಪ ಮತ್ತು ಮಾತಂಗ ಬುದ್ಧನ ಜ್ಞಾನೋದಯದ ಬಗ್ಗೆ ಸ್ವಲ್ಪ ಮಾಹಿತಿ ಅಂದರೆ ಗಯಾದ ಸಾರಿ ಅದು ಸ್ಪೆಲ್ಲಿಂಗ್ ತಪ್ಪಾಗಿದೆ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ನಾನು ಸ್ವಲ್ಪ ವೀಕ್ ಇದ್ದೀನಿ ಗಯಾದ ಅರಳಿ ಮರದ ಕೆಳಗೆ ಜ್ಞಾನಕ್ಕೆ ಕುಳಿತಾಗ ನಲವತ್ತೊಂಬತ್ತನೇ ದಿನ ವೈಶಾಖ ಶುದ್ಧ ಪೂರ್ಣಮಯ ದಿನ ಬುದ್ಧನಿಗೆ ಜ್ಞಾನೋದಯ ಆಗುತ್ತೆ ಸೊ ಆ ಮರ ಏನಾಗುತ್ತೆ ಅಂದರೆ ಬೋಧಿ ವೃಕ್ಷ ಆಗುತ್ತೆ ಮತ್ತು ಗಯ ಏನಾಗುತ್ತೆ ಬುದ್ಧ ಗಯ ಆಗುತ್ತೆ ಸೊ ಬುದ್ಧ ಗಯದಿಂದ ಇವಾಗ ಅದನ್ನು ಬೋಧ್ ಗಯ ಅಂತ ಕರೀತಾರೆ ಹಿಂದಿಲಿ ಜೈನ ಧರ್ಮದಲ್ಲಿ ತ್ರಿರತ್ನಗಳನ್ನು ನೋಡ್ತೀವಿ ಅದೇ ರೀತಿ ಬೌದ್ಧ ಧರ್ಮದಲ್ಲಿ ತ್ರಿಪಿಟಕಗಳು ಮೊದಲನೇದು ಸುತ್ತಪಿಟಕ ಎರಡನೇದು ವಿನಯ ಪಿಟಕ ಮೂರನೇದು ಅಬಿದಮ್ಮು ಪಿಟಕ ಸೊ ಇಲ್ಲೂ ಕೂಡ ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ರೀತಿ ಎರಡು ಪಂಥಗಳಾಗೆ ಬೌದ್ಧ ಧರ್ಮದಲ್ಲಿ ಎರಡು ಪಂಥಗಳಿವೆ ಹೀನಯಾನ ಮತ್ತು ಮಹಾಯಾನ ಅಂತ ಬೌದ್ಧ ಧರ್ಮದ ಸಭೆಗಳು ಜೈನ ಧರ್ಮದಲ್ಲಿ ಎರಡು ಸಭೆ ನಡೆಯುತ್ತೆ ಬಟ್ ಬೌದ್ಧ ಧರ್ಮದಲ್ಲಿ ಐದು ಸಭೆ ನಡೆಯುತ್ತೆ ಮೊದಲನೇ ಸಭೆ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತ್ಮೂರಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆ ಮಹಾಕಶ್ಯಪ ವಹಿಸ್ಕೊಳ್ತಾನೆ ಎರಡನೇ ಸಭೆ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತ್ಮೂರಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ಸಭಾಕಾಮಿ ವಹಿಸ್ಕೊಳ್ತಾನೆ ಮೂರನೇ ಸಭೆ ಕ್ರಿಸ್ತಪೂರ್ವ ಇನ್ನೂರ ನಲವತ್ತೇಳರಲ್ಲಿ ಇದನ್ನು ಮಗ್ಗಲಿಪುತ್ರೀಶಾ ವಹಿಸ್ಕೊಳ್ತಾನೆ ನಾಲ್ಕನೇ ಸಭೆ ಕ್ರಿಸ್ತಪೂರ್ವ ತೊಂಬತ್ತೆಂಟರಲ್ಲಿ ನಡೆಯುತ್ತೆ ಇದನ್ನು ವಸುಮಿತ್ರ ಮತ್ತು ಅಶ್ವಘೋಷ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಆ್ಯಂಡ್ ಇನ್ನೊಂದು ಐದನೇ ಬುದ್ಧ ಸ ಸಮ್ಮೇಳನವನ್ನು ಕ್ರಿಸ್ತ ಶಕ ಆರುನೂರ ನಲವತ್ತ್ಮೂರರಲ್ಲಿ ಹರ್ಷವರ್ಧನ ಕನೌಜ್ನಲ್ಲಿ ಏರ್ಪಡಿಸ್ತಾನೆ ಸೊ ಇದರ ಅಧ್ಯಕ್ಷತೆ ಹುಯನ್ ಸಾಂಗ್ ವಹಿಸ್ಕೊಂಡಿರ್ತಾನೆ ಸೊ ಇಷ್ಟು ಬೌದ್ಧ ಧರ್ಮದ ಬಗ್ಗೆ ಮಾಹಿತಿ ಬೌದ್ಧ ಧರ್ಮ ಅವನತಿಯನ್ನು ಹೇಗೊಂದುತ್ತೆ ಅಂದರೆ ಕ್ರಿಸ್ತ ಶಕ ಐದನೇ ಶತಮಾನದಲ್ಲಿ ಹೂಣರ ದಾಳಿ ಮತ್ತು ಹತ್ತನೇ ಶತಮಾನದಲ್ಲಿ ಟರ್ಕರ ದಾಳಿಯಿಂದ ಈ ಧರ್ಮದ ಮೇಲೆ ಒಂಥರ ಕೆಟ್ಟ ಪ್ರಭಾವ ಬೀರುತ್ತೆ ಆ್ಯಂಡ್ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಬಂದಂತಹ ಮುಸ್ಲಿಂ ದೊರೆಗಳು ಈ ಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾತ್ರ ಡಿಸ್ಕಸ್ ಮಾಡಿದ್ದೀವಿ ಹೊಸ್ದಾಗಿ ಪರೀಕ್ಷೆಗೆ ಓದ್ತಿರೋರು ಶಾರ್ಟ್ ನೋಟ್ಸನ್ನು ಮಾಡ್ಕೊಳ್ಳಿ ಆ್ಯಂಡ್ ಆಲ್ರೆ ಆಲ್ರೆಡಿ ಓದಿರೋರು ರಿವಿಷನ್ ಆಗುತ್ತೆ ಅಂತ ತಿಳ್ಕೊಂಡು ವಿಡಿಯೋನ ನೋಡಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರೋರು ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ರಾಜೇಶ್ ಹಾಸನ್ ಅಂತ ಆ್ಯಂಡ್ ಪಂಚಾಯತ್ ರಾಜ್ ಕಾಯ್ದೆಯ ವಿಡಿಯೋ ನಾಳೆ ಬೆಳಗ್ಗೆ ಪ್ರಸಾರ ಆಗುತ್ತೆ ಆ್ಯಂಡ್ ಪ್ರತಿದಿನ ಒಂದು ಪಂಚಾಯತ್ ರಾಜ್ ಕಾಯ್ದೆ ಮತ್ತು ಎಫ್ ಡಿ ಎ ಸರಣಿಯ ವೀಡಿಯೋಗಳನ್ನು ಬಿಡ್ ಬಿಡೋಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಎರಡೂ ಅಪ್ಲೋಡ್ ಮಾಡ್ತೀವಿ ಬಟ್ ಒಂದೆಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಎರಡು ಮಾಡೋಕ್ಕೆ ನೈಂಟಿ ಪರ್ಸೆಂಟ್ ಟ್ರೈ ಮಾಡ್ತೀವಿ ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್